ಗಳ ಬಗ್ಗೆ ಜನರಿಗೆ ಕುತೂಹಲ ಇರ್ತದೆ ಅಂತ ಹೇಳಿದ್ರೆ ನಿಮ್ಮ ಜೀವನದ ಸಂತಸದ ಕ್ಷಣಗಳು ಏನಾಗಿರಬಹುದು ನಾನು ಅಲ್ಹಮ್ದುಲಿಲ್ಲಾ ಅಲ್ಲಾಹು ನನಗೆ ಕೊಟ್ಟ ಒಂದು ದೊಡ್ಡ ಒಂದು ಸಂತೋಷ ಒಂದು ನಿಯಮತ್ ಅಂತ ಹೇಳಿದರೆ ಎಲ್ಲ ಕ್ಷಣಗಳನ್ನು ಸಂತೋಷದಿಂದ ಕಳೀಲಿಕ್ಕೆ ನನಗೆ ಸಾಧ್ಯ ಆಗ್ತದೆ ಯಾವ ಕ್ಷಣಗಳನ್ನು ಕೂಡ ನನಗೆ ಅತ್ಯಂತ ದುಃಖವಾಗಿ ಹಾಗೆ ವಾಸ್ತವದಲ್ಲಿ ಹೇಳಬೇಕಾದ್ರೆ ಇವತ್ತು ನನಗೆ ನಡೆಯುತ್ತಿರುವ ದಿನಗಳು ಬಹಳ ದುಃಖ ದಿನಗಳಲ್ಲಿ ನಾನಿದ್ದೇನೆ ಆದರೂ ಕೂಡ ನನಗೆ ಸಂತೋಷಕ್ಕೆ ಅದು ಅಡ್ಡಿ ಆಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ ನಮ್ಮ ಒಂದು ಒಂದು ಖುರ್ಆನ್ ವಚನ ಇದೆ ಕುಲ್ಲೈ ಯುಸೀಬನ ಏನು ಕುಲ್ಲೈ ಯುಸೀಬನ ಇಲ್ಲಾಮಾ ಕತಬಲ್ಲಾಹು ಲನಾ ಹುವ ಮೌಲಾನ ನೀವು ಏನು ಬಂದರೂ ಕೂಡ ನೀವು ಯೋಚನೆ ಮಾಡಿ ಇದೆಲ್ಲ ಅಲ್ಲಾಹು ನನಗೆ ವಿಧಿ ಮಾಡಿರುವಂಥದ್ದು ಅಲ್ಲಾಹು ನನಗೆ ಏನು ವಿಧಿಸಿದ್ದಾನೆ ಆಮೇಲೆ ನಮಗೆ ಅದರಲ್ಲಿ ದುಃಖಪಟ್ಟು ಏನು ನಮ್ಗೆ ಗೊತ್ತಿದೆ ದುಃಖಪಟ್ಟು ಪ್ರಯೋಜನ ಇಲ್ಲ ಹಾಗಾಗಿ ಯಾವುದು ಬಂದರೂ ಕೂಡ ಅದನ್ನು ಒಂದು ಒಂದು ಒಳ್ಳೆಯ ನಾವು ಅಲ್ಲಿ ದೇವ ವಿಧಿಯಾಗಿ ಸ್ವೀಕರಿಸುವಂತಹ ಆ ಮೂಲಕ ಇದ್ದುದರಲ್ಲಿ ತೃಪ್ತಿ ಪಡುವಂಥ ಒಂದು ಮನೋಭಾವ ನನಗೆ ಬೆಳೆಸಲಿಕ್ಕೆ ಅಲ್ಲಾಹನ ಒಂದು ಅನುಗ್ರಹ ಸಿಕ್ಕಿದೆ ಹಾಗಾಗಿ ನನಗೆ ಇಂಥದ್ದೇ ಅಂತ ಹೇಳಿ ಒಂದು ಖುಷಿಯ ಕ್ಷಣ ಅಂತ ಹೇಳಲಿಕ್ಕೆ ಇರಬಹುದು ಆದರೆ ಅದನ್ನಲ್ಲಿ ಈಗ ಯೋಚನೆ ಮಾಡುವಷ್ಟು ಸಮಯವೂ ಕೂಡ ಇಲ್ಲ ಹಾಗಾಗಿ ನನ್ನನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ ಮತ್ತೆ ನಿಮ್ಮ ಜೀವನದಲ್ಲಿ ಅನುಭವಿಸಿದಂತಹ ಸ್ವಾರಸ್ಯಕರವಾದ ಏನಾದರೂ ಒಂದು ಘಟನೆ ಇದ್ರೆ ಹೇಳ್ಬೋದಾ ಅದು ಕೂಡ ಅಷ್ಟೇ ಸ್ವಾರಸ್ಯಕರ ಅಂತ ಹೇಳಿದರೆ ನನಗೆ ಯಾವತ್ತೂ ನಾನು ಸ್ವಾರಸ್ಯ ರಸಕರವಾಗಿ ಇರ್ತೇನೆ ಯಾವತ್ತೂ ನಾನು ಎಲ್ಲರಿಂದ ರಸಕರವಾಗಿ ಬರೆಯುತ್ತೇನೆ ಇರ್ಬೋದು ನನ್ನೊಂದು ವೇಳೆ ನನಗೆ ಭಾಷೆಯಲ್ಲಿ ಬಹಳ ಹಿಡಿತ ಕಡಿಮೆ ಮುಖ್ಯವಾಗಿ ಕನ್ನಡ ಭಾಷೆ ಬಿಟ್ಟರೆ ಕನ್ನಡದ ನನಗೆ ಸೆವೆಂತ್ನಲ್ಲಿ 120 124 ಇತ್ತು ಅದು ಬಿಟ್ಟರೆ ಇಂಗ್ಲೀಷ್ ಇರ್ಬೋದು ಉರ್ದು ಇರ್ಬೋದು ಒಂದು ಕಡೆಯಲ್ಲಿ ಒಬ್ಬರು ನನಗಿಂತ ಮೊದಲು ಭಾಷಣ ಮಾಡೋರು ಮೇರಾ ನಬಿ ಸೋಯಾ ನಹಿ ಅಂತ ಹೇಳುವ ಒಂದು ಹಾಡು ಹಾಡಿದ್ರು ಬಹಳ ಚೆನ್ನಾಗಿತ್ತು ನಾನು ನನ್ನ ಭಾಷಣದಲ್ಲಿ ಉಲ್ಲೇಖ ಮಾಡಿದೆ ಆದರೆ ಉಲ್ಲೇಖ ಮಾಡಿದ್ದು ಹೇಗಾಗಿತ್ತು ಅಂತ ಹೇಳಿದ್ರೆ ಮೇರಾ ನಬಿ ಸೋನಾ ನಹಿ ಅಂತೇಳಿ ಆಗಿತ್ತು ಅಂತ ಕೆಲವು ಸಂದರ್ಭಗಳೆಲ್ಲ ಬಂದಿದೆ ಇದೊಂದು ಅದೇ ರೀತಿ ಒಂದು ಪ್ರಶ್ನೆ ಅತ್ಯಂತ ಮುಜುಗರವಾದಂತಹ ಏನಾದರೂ ಒಂದು ಸಂದರ್ಭ ಬಂದಿದೆ ಲೈಫಲ್ಲಿ ಈಗ ಈಗ ಅನುಭವಿಸ್ತಿರೋ ಕ್ಷಣಗಳು ಇದು ಬಹಳ ಮುಜುಗರ ಆಗ್ತಾ ಇದೆ ನನಗೆ ಏನು ಏನು ಎಲ್ಲಿ ಎಲ್ಲಿ ಕೂತ್ಕೊಂಡಿದ್ದೇನೆ ಯಾರ ಎದುರಿನಲ್ಲಿದ್ದೇನೆ ಹೇಗೆ ಇದನ್ನು ಫೇಸ್ ಮಾಡಬೇಕು ಅಂತೇಳಿ ಬಹುಶಃ ಇಷ್ಟು ಮುಜುಗರ ಇವರಿಗೆ ಆಗಿಲ್ಲ ಅಂತ ಕಾಣ್ತದೆ ಮತ್ತೆ ಈ ಮೈಲಾಂಜಿಯಲ್ಲಿ ನೀವು ಸವಾಲ್ಗೆ ಸಾಹಿಬ್ ಆಗಿದ್ದೀರಿ ಇದಕ್ಕೆ ನಿಮಗೆ ಏನು ಅದು ನೀವು ನಾನು ಸಾಹಿಬ್ ಅಂತೇಳಿ ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀರಾ ಅಲ್ಲ ಅದೇ ಸಾಹಿಬ್ ಅಂತೇಳಿ ಒಬ್ಬರು ಇದ್ದಾರೆ ಅಷ್ಟೇ ಒಂದು ರೂಪಕ ಆಗ್ಲಿ ಆದ್ರೂ ಕೂಡ ನೀವು ಆ ಒಂದು ಪ್ರಶ್ನೆಗೆ ಆ ಮೂಲಕ ನಾನು ಅಂತ ಹೇಳಿ ನೀವು ಖಚಿತ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಮತ್ತು ಅದನ್ನು ಸೀಕ್ರೆಟ್ ಆಗಿರ್ಲಿಕ್ಕೆ ಇಷ್ಟಪಡ್ತೀರಾ ಓಕೆ ನೀವು ಅದು ಹಾಗೆ ಸಾಹಿಬ್ ಹಾಗೆ ಮುಂದುವರಿಲಿ ಆಗಲಿ ಮತ್ತೆ ಈಗ ನಾನು ಒಂದು ಗಂಭೀರವಾದ ವಿಷಯಕ್ಕೆ ಬರ್ತೇನೆ ಈಗಿನ ಒಂದು ಪ್ರಸಕ್ತ ಒಂದು ರಾಜಕೀಯ ಅಥವಾ ಸಾಮಾಜಿಕ ಸಂದರ್ಭ ಇರ್ಬೋದು ಈ ಒಂದು ಸಂದರ್ಭದಲ್ಲಿ ಹಲವು ರೀತಿಯ ಪಲ್ಲಟಗಳು ತಲ್ಲಣಗಳೆಲ್ಲ ಸಮಾಜದಲ್ಲಿ ಉಂಟಾಗ್ತಾ ಇರ್ತದೆ ರಾಜಕೀಯ ವಿಷಯದಲ್ಲಿ ಇದಕ್ಕೆ ನಾವು ಬರಹಗಾರರು ಹೇಗೆ ಸ್ಪಂದಿಸಬೇಕು ನೋಡಿ ನಮ್ಮ ಬರಹಗಾರನ ಕಣ್ಣು ಯಾವತ್ತೂ ತೆರೆದಿರಬೇಕು ಅಂತ ಹೇಳಿದ್ರೆ ಎರಡು ಕಿವಿಗಳು ಮತ್ತು ಕಣ್ಣು ಯಾವತ್ತೂ ಓಪನ್ ಆಗಿರಬೇಕು ಸಮಾಜಕ್ಕಾಗಿ ಯಾವಾಗ ಸಮಾಜ ನಾವು ನಮ್ಮ ದಕ್ಷವದೆ ಅದರಲ್ಲಿ ಕೂಡ ಮುಸ್ಲಿಂ ಸಾಹಿತಿಗಳಿಗೆ ನಮ್ಮ ಪವಿತ್ರವಾದ ಖುರಾನಲ್ಲಿ ಒಂದು ಮಾರ್ಗದರ್ಶನ ಸೂತ್ರ ಇದೆ ಏನು ಅಂತ ಹೇಳಿದರೆ ಅಮ್ರುಂ ಬಿಲ್ ಮಾರೂಫಿ ವ ನಹ್ಯೂನ್ ಅನಿಲ್ ಮುಂಕರ್ ಒಳಿತಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಕೆಡುಕನ್ನು ವಿರೋಧ ಮಾಡುವಂಥದ್ದು ಅದಕ್ಕಾಗಿ ನಿಮ್ಮ ಬರಹಗಳು ನಿಮ್ಮ ಭಾಷಣಗಳು ನಿಮ್ಮ ಕೈ ಚಟುವಟಿಕೆಗಳು ವಿಕೇಂದ್ ಏನು ಉದ್ದೇಶಿಸಿರಬೇಕು ಅಂತ ಹೇಳಿ ಹಾಗಾಗಿ ಎಲ್ಲಿ ರಾಜಕೀಯ ಕ್ಷೇತ್ರ ಇರ್ಬೋದು ಯಾವುದೇ ಕ್ಷೇತ್ರದಿರ್ಬೋದು ಅದರಲ್ಲಿರುವಂತಹ ಕೆಡುಕುಗಳ ವಿರುದ್ಧ ಸಮರ್ಥವಾಗಿ ಅಂದರೆ ಸಮರ್ಥ ಅಂತ ಹೇಳಿದ್ರೆ ಬಂಡಾಯ ಅಂತ ಹೇಳಿ ಅರ್ಥ ಅಲ್ಲ ಅಲ್ಲಿ ಯಾವುದರ ಮೂಲಕ ನಾವು ಪ್ರತಿಭಟನೆ ಮಾಡಿದರೆ ಸೂಕ್ತ ಅನಿಸ್ತದೆ ಆ ಮಾಧ್ಯಮದ ಮೂಲಕ ನಾವು ಇದು ಮಾಡಬೇಕು ನಾನಾಗ ಡಾಕ್ಟರ್ ನಾ ದಾಮೋದರ್ ಸರ್ ಅವರು ಅವರ ಭಾಷಣ ಉಲ್ಲೇಖ ಮಾಡಿದರು ನಾನೇನು ಹೇಳಿದೆ ಅಂತ ಹೇಳಿದರೆ ನಮ್ಮ ಮುಸ್ಲಿಂ ಸಾಹಿತ್ಯಗಳು ಮುಸ್ಲಿಂ ಸಮಾಜದವರಿಗೆ ಧಾರ್ಮಿಕ ವಿಚಾರಗಳನ್ನು ಹರಡಬೇಕು ಅಂತ ಹೇಳೋ ವಿಷಯದಲ್ಲಿ ಅಲ್ಲ ನಾನು ಮಾತನಾಡಿರೋದು ಏನು ಅಂತ ಹೇಳಿದರೆ ಇಸ್ಲಾಮಿನೊಳಗೆ ಇರುವ ಸಮೃದ್ಧವಾದ ಸಾಹಿತ್ಯ ಅದನ್ನು ಹೊರ ಜಗತ್ತಿಗೆ ನಾವು ಏನು ಮಾಡಬೇಕು ತೆರೆದಿರಬೇಕು ಅಂತೇಳಿ ನಾವೇನು ಮಾಡ್ತಾ ಇದ್ದೆ ನಮ್ಮ ಒಳಗೆ ಸೀಮಿತ ಆಗಿದೆ ನಾನು ಪರ್ಸನಲ್ ಡೆವಲಪ್ಮೆಂಟ್ ಉದಾಹರಣೆ ಕೊಟ್ಟೆ ವಾಸ್ತವದಲ್ಲಿ ಅದಕ್ಕೆ ಬೇಕಾದ ಎಲ್ಲ ಸೂತ್ರಗಳು ಇಸ್ಲಾಮಿನಲ್ಲಿದೆ ಆದರೆ ಅದು ನಮ್ಮೊಳಗೆ ಮಾತ್ರ ನಮ್ಮ ಮಸೀದಿ ಮದರಸೆಗಳಿಗೆ ಮತ್ತು ನಮ್ಮ ಮುಸ್ಲಿಂ ಸಮಾಜದ ಮನೆಗಳಿಗೆ ಮಾತ್ರ ತಲುಪ್ತದೆ ಯಾಕೆ ಅದು ಹೊರಗೆ ಹೋಗಬಾರದು ರಾಮಾಯಣದ ಬಗ್ಗೆ ನನಗೂ ಗೊತ್ತು ನಿಮಗೂ ಗೊತ್ತು ಆದರೆ ನಾ ದಾಮೋದರ್ ಸರ್ ಅವರಿಗೆ ಕುರಾನ್ ಬಗ್ಗೆ ಎಷ್ಟು ಗೊತ್ತಿರ್ಬೋದು ಅಥವಾ ರೊನಾಲ್ಡ್ ಫೆರ್ನಾಂಡಿಸ್ ಸರ್ ಅವರಿಗೆ ಎಷ್ಟು ಗೊತ್ತಿರ್ಬೋದು ಬೈಬಲ್ ಬಗ್ಗೆ ನಮಗೆ ಗೊತ್ತು ಹಾಗಾಗಿ ನಮ್ಮ ಸಾಹಿತ್ಯವನ್ನು ಹೊರ ಜಗತ್ತಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮುಖ್ಯವಾಗಿ ನಾವು ಮಾಡಬೇಕು ಆ ಮೂಲಕ ಈಗ ರಾಜಕೀಯ ಕ್ಷೇತ್ರದಲ್ಲಿರ್ಬೋದು ಈಗ ಯುಟಿಕಾದ ನಾವೆಲ್ಲ ಒಬ್ಬರು ಮಾದರಿ ರೋಲ್ ಮಾಡೆಲ್ ಆಗಿ ತೆಗೆದುಕೊಳ್ಳುತ್ತಾ ಒಬ್ಬ ರಾಜಕೀಯ ನಾಯಕ ಆದರೆ ಅದು ವಾಸ್ತವದಲ್ಲಿ ಅದು ಹೆಚ್ಚು ಹೆಚ್ಚಲ್ಲ ಸಹಜ ಯಾಕಂತ ಹೇಳಿದ್ರೆ ಅವರು ಓ ಇಸ್ಲಾಮಿನ ಒಬ್ಬ ಅನುಯಾಯಿ ಇಸ್ಲಾಮಿನ ಒಬ್ಬ ಅನುಯಾಯಿ ಯಾವ ರೀತಿ ಜನಸೇವೆ ಮಾಡಬೇಕು ಅಂತ ಹೇಳಿದ್ರ ಬಗ್ಗೆ ಕುರಾನ್ನಲ್ಲಿ ಹದೀಸುಗಳಲ್ಲಿ ಬೇಕಾದಷ್ಟಿದೆ ಆದರೆ ಅದನ್ನು ಕಲಿತುಕೊಂಡು ರಾಜಕೀಯ ಮಾಡೋ ಎಷ್ಟು ಬಂದಿದ್ದಾರೆ ಅಂಥವರಿಗೆ ನಮ್ಮ ಈ ಇದನ್ನು ಸಾಹಿತ್ಯದ ಮೂಲಕ ಆ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮುಸ್ಲಿಂ ಬರಹಗಾರರು ಮಾಡಬೇಕು ಅಂತೇಳಿ ನಾನು ಭಾವಿಸ್ತೇನೆ ಮತ್ತೊಂದು ಕೊನೆಯದೊಂದು ಒಂದು ರಸಿಕತನದ ಪ್ರಶ್ನೆ
ಮುಖ್ಯ ಸಾಧಾರಣವಾಗಿ ಹೇಳ್ತಾರೆ ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅಂತ ಹೇಳಿ. ಅದು ಎಲ್ಲ ಸಂದರ್ಭದಲ್ಲೂ ಸರಿಯಾಗಬೇಕಂತೇನಿಲ್ಲ. ಈಗ ನರೇಂದ್ರ ಮೋದಿ ಅವ್ರು ನೋಡ್ಬೋದು ಅಥವಾ ಅಬ್ದುಲ್ ಕಲಾಂ ಅವ್ರು ನೋಡ್ಬೋದು, ಅವರಿಗೆ ಅಂಥವ್ರು ಯಾರು ಇರಲಿಕ್ಕಿಲ್ಲ. ನಿಮ್ಮ ಈ ಒಂದು ಹಾಗೆ ಒಂದು ನಿಮ್ಮ ಧರ್ಮಪತ್ನಿ ಇರ್ಬೋದು, ಅವರಿಂದ ನಿಮಗೆ ಹೇಗೆ ನಿಮಗೆ ಇದಕ್ಕೆ ಅಡ್ಡಿಯಾಗಿದೆ, ನಿಮ್ಮ ಸಾಧನೆಗೆ ಪ್ರೋತ್ಸಾಹ ಆಗಿದೆ? ಯಶಸ್ವಿ ಪುರುಷನ ಹಿಂದೆ ಒಬ್ಬರು ಮಹಿಳೆ ಇದ್ದಾಳೆ ಅಂತ ಹೇಳೋದಂತದ್ದು ಖಂಡಿತ 100ಕ್ಕೆ 100 ಸರಿ, ಮತ್ತು ಅದು ಮುಖ್ಯವಾಗಿ ನಮ್ಮ ತಾಯಿಯಾಗಿರ್ತಾರೆ. ನನ್ನ ಯಶಸ್ಸಿಗೆ ಖಂಡಿತವಾಗಿ ತಾಯಿ. ನಾನು ಹೇಳುವಾಗ ನಾನು 7ನೇ ತರಗತಿಯಲ್ಲಿರುವಾಗ ನನ್ನ 7ನೇ ತರಗತಿಯಿಂದ ಪಾಸಾಗಿ 8ನೇ ತರಗತಿಯ ರಜೆಯಲ್ಲಿ, ಬೇಸಿಗೆ ರಜೆಯಲ್ಲಿ ತಂದೆ ಮರಣ ಹೊಂದಿದರು. ಆ ಸಂದರ್ಭ ನನ್ನ ಬದುಕಿನ ಅತ್ಯಂತ ಕಷ್ಟದ ದಿನಗಳಾಗಿದ್ದವು ಬಹುಶಃ. ಆವಾಗ ನನ್ನ ತಾಯಿ ಬೀಡಿ ಕಟ್ಟಿ ನಮ್ಮನ್ನು ಪೋಷಣೆ ಮಾಡಿದರು. ನಾನು 8ನೇ ತರಗತಿಯಲ್ಲಿರುವಾಗ 8, 9, 10 ನಾನು ನನ್ನ ತಾಯಿಯ ಯೋಜನೆ ಏನು ತಿಳಿದ್ರೆ ದರ್ಸಿಗೆ ಕಳಿಸಬೇಕು, ಅಂದರೆ ಧರ್ಮಗುರು ಆಗಲಿಕ್ಕೆ. ನನ್ನ ತಂದೆ ಧರ್ಮಗುರು ಆಗಿದ್ದರು, ಮಸೀದಿಯಲ್ಲಿ ಕಲಿಸಿ ಹಾಗೆ ಬೆಳೆಸಬೇಕು ಅಂತ ಹೇಳೋ ಉದ್ದೇಶ ಇತ್ತು. 7ನೇ ತರಗತಿ TC ತಗೊಳ್ಳಲಿಕ್ಕೆ ನಾನು ಹೋದಾಗ ಅಲ್ಲಿ ಬೇಕಲ್ ಉಸ್ತಾದ್ ಇದ್ದರು, ನಮ್ಮ ದೊಡ್ಡ ಉಲಮಾಗಳಾದಂಥ ಧರ್ಮಗುರುಗಳಾದಂಥ ಬೇಕಲ್ ಉಸ್ತಾದ್, ಅವರ ಮಗ ಮತ್ತು ನಾನು ಕ್ಲಾಸ್ಮೇಟ್, ಅವರ ಮಗನ TC ತಗೊಳ್ಳಲಿಕ್ಕೆ ಬಂದಿದ್ದರು. ಆಗ ರಾಮರಾವ್ ಅಂತ ಹೇಳಿ ನಮ್ಮ ಗುರುಗಳು, ಮುಖ್ಯ ಗುರುಗಳು, ಅವರು ಹೇಳಿದರು ಇವನನ್ನು ಗೊತ್ತಾ ಅಂತ ಕೇಳಿದರು ನನ್ನ ಬಗ್ಗೆ. ಅವ್ರಿಗೆ ಇಬ್ಬರ ಬೇಕಲ್ ಉಸ್ತಾದ್ ಹೇಳಿದರು ಗೊತ್ತು ಅಂತ ಹೇಳಿದರು, ನನ್ನ ಗೆಳೆಯ ಮಗ ಅಂತ ಹೇಳಿದರು, ಇವನಮ್ಮ ಶಾಲೆಗೆ ಫಸ್ಟ್ ಬಂದಿದ್ದಾನೆ ಅಂತ ಹೇಳಿ ಪರಿಚಯ ಮಾಡಿದರು. ಆಗ ಉಸ್ತಾದ್ ಹೇಳಿದರು ನೀನು ಮತ್ತೆ ಒಮ್ಮೆ ಮನೆಗೆ ಬಾ ಅಂತ ಹೇಳಿದರು ಸಂಜೆ. ಹಾಗೆ ನಾನು ಸಂಜೆ ಹೋಗಿ, ಆಗ ನಮ್ಮ ತಂದೆ ಮರಣ ಇದರಲ್ಲಿದ್ದಾರೆ, ಮಂಚದಲ್ಲಿದ್ದಾರೆ. ಆಗ ಹೇಳಿದರು, ನನ್ನ ಹತ್ರ ಕೇಳಿದರು ನೀನು ನೆಕ್ಸ್ಟ್ ಏನಾಗ್ತೀಯಾ, ಹೈ ಸ್ಕೂಲ್ ಪ್ರೈಮರಿ ಮುಗೀತಲ್ಲ. ನಾನು ಹೇಳಿದ ನಾನು ದರ್ಸಿಗೆ ಹೋಗ್ತೇನೆ ಅಂತ ಹೇಳಿದೆ. ಆಗ ಹೇಳಿದರು ಯಾಕೆ ಅಲ್ಲ ತಾಯಿ ಹಾಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದೆ. ಆಗ ಹೇಳಿದರು ಬೇಡ, ನೀನು ತಾಯಿ ಹತ್ರ ಹೇಳು, ನಾನು ಹೇಳಿದ್ದು ಅಂತ ಹೇಳು, SSLC ಆದ ನಂತರ ಬೇಕಾದ್ರೆ ಹೋಗ್ಬೋದು, ಈಗ ಎರಡು ವಿದ್ಯೆ ಕೂಡ ಈಗಿನ ಕಾಲದಲ್ಲಿ ಅಗತ್ಯ ಅಂತ ಹೇಳುವಂಥ ಒಂದು ಇದನ್ನು ಹೇಳಿ ನಾನು ಮತ್ತೆ ತಾಯಿಗೆ ಹೇಳಿದೆ. ಹಾಗೆ ತಾಯಿ ಉಸ್ತಾದಲ್ಲಿ ಹೇಳಿದಲ್ಲ ಅಂತೇಳಿ ಒಪ್ಪಿಕೊಂಡ್ರು. ಹಾಗೆ ನಾನು ಊರಿನಲ್ಲಿ ದರ್ಸಿಗೆ ಹೋದೆ. ಆ ನಂತರ SSLCಯಲ್ಲಿ ಕೂಡ ನನ್ನ ರಿಸಲ್ಟ್ ಚೆನ್ನಾಗಿ ಪರವಾಗಿರಲಿಲ್ಲ. ಆಮೇಲೆ ನಾನಿನ್ನೇನಾಗಬೇಕು ಅಂತ ಹೇಳುವಂಥ ಆ ನಡುವೆ ಏನಾಯಿತು ಅಂತ ಹೇಳಿದರೆ, ತುಂಬ ಮಂದಿ ನನ್ನ ಅಮ್ಮ ಹತ್ರ ಹೇಳಿದರು ಯಾಕೆ ನೀನು ಇಷ್ಟು ಬೀಡಿ ಕಟ್ಟಿ ಇಷ್ಟೆಲ್ಲ ಕಷ್ಟಪಡ್ತೀಯ, ಯಾವಾಗ ಸ್ವಲ್ಪ ದೊಡ್ಡದಾಗಿನ ಇಲ್ಲ, ಇಲ್ಲಿಗಾದರೂ ಕೆಲಸಕ್ಕೆ ಕಳಿಸಿದರೆ ನಿನಗೇನಾದರೂ ಉಪಕಾರ ಆಗ್ಬೋದಲ್ಲ ಅಂತೇಳಿ ನನ್ನ ತಾಯಿ ಹತ್ರ ಹೇಳಿದರು. ಆದರೆ ತಾಯಿ ಹೇಳಿದರು ಅವನಿಗೆ ಎಷ್ಟೋರಿಗೆ ಕರೀಲಿಕ್ಕೆ ಮನಸ್ಸಿರ್ತದೆ ಅಷ್ಟೊಳಗೆ ಅವನು ಕರೀರಿ ಅಂತೇಳಿ. ಒಂದು ವೇಳೆ ಅವತ್ತು ನನ್ನ ತಾಯಿ ಅಲ್ಲದ ಇನ್ನೊಬ್ಬಳು ತಾಯಿಯಾಗಿದ್ದರೆ ಖಂಡಿತ ಇವತ್ತು ನಾನು ಯಾವುದಾದ್ರೊಂದು ಹೋಟೆಲ್ ಕೆಲಸದಲ್ಲಿ ಅಥವಾ ಕೂಲಿ ಕೆಲಸದಲ್ಲಿ ಇರ್ಬೋದಾಗಿತ್ತು. ಮಾಶಾಅಲ್ಲಾ ಮಾಶಾಅಲ್ಲಾ. ಇನ್ನು ನೀವು ನನ್ನ ಪತ್ನಿಯ ಬಗ್ಗೆ ಕೇಳುವುದಾದರೆ ಅಲ್ಲಿ ಕೂಡ ನನಗೆ ಬಹಳ ಹೆಮ್ಮೆ ಇದೆ. ಯಾಕಂತ ಹೇಳಿದರೆ ನನ್ನ ಪತ್ನಿ ಮತ್ತು ನಾವು ಮೊದಲೇ ಕುಟುಂಬಸ್ಥರು, ನನ್ನ ಮತ್ತು ಅವಳ ತಂದೆ, ನನ್ನ ತಂದೆ ಅಜ್ಜ ಮತ್ತು ಅವಳ ಅಜ್ಜ ಅಣ್ಣ ತಮ್ಮಂದಿರು ಕುಟುಂಬದೊಳಗೆ ನಮ್ಮ ಪತ್ರಿಕೆಗೆ ಬರೀತಾ ಇದ್ದರು. ಕುಟುಂಬ ಸಂಬಂಧ ಇತ್ತು ಮತ್ತು ನನಗೆ ಒಳ್ಳೆಯ ಆಯ್ಕೆ ಅಂತೇಳಿ ಅನಿಸ್ತು. ಅಲ್ಹಮ್ದುಲಿಲ್ಲಾಹ್ ಇವತ್ತು ಅವಳು ಕೂಡ ಬರೀತಾ ಇದೆ, ನಮ್ಮ ಪತ್ರಿಕೆಯಲ್ಲಿ ಬರೀತಾ ಇದ್ದಾಳೆ. ಮಾಣಿಕ್ಯ ಅಂತ ಹೇಳಿ ಒಂದು ಮೊಯಿಲಾಂಜಲಿ ಒಂದು ಧಾರಾವಾಹಿ ಬರ್ತಾ ಇದೆ, ಸುಮಾ ಅಂತ ಹೇಳೋ ಹೆಸರಿನಲ್ಲಿ, ಆ್ಯಕ್ಚುಲಿ ಅದು ಸುಮಯ್ಯ. ಅದೇ ರೀತಿ ನನಗೆ ಆಸಕ್ತಿ ಇರುವ ಭಾಷಣ, ಅವಳು ಕೂಡ ಮಹಿಳೆಯರಿಗಾಗಿ ಕ್ಲಾಸ್ ತೆಗಲಿಕ್ಕೆ ಹೋಗ್ತಾಳೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ನನಗೆ ದೊಡ್ಡ 5 ಆಸ್ತಿಗಳು, ನನ್ನ 5 ಮಕ್ಕಳಿದ್ದಾರೆ, ಅದನ್ನು ಕೊಡುವವಳು ಕೇಳಿದ್ರೆ ಒಂದು ಹೆಣ್ಣಿನ ಪಾತ್ರ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಗರ್ಭಪಾತ್ರವಾಗಿರ್ತದೆ. ಆ ವಿಷಯದಲ್ಲಿ ಅದು ಬಹಳ ಮುಖ್ಯವಾದ ವಿಷಯ, ಜಗತ್ತಿನಲ್ಲಿ ಬೇರೆ ಯಾರು ಹೊಂದಲಿಕ್ಕೆ ಸಾಧ್ಯ ಇಲ್ಲದಂತ ಒಂದು ಸಂಪತ್ತದು. ಆ ಎಲ್ಲ ದೃಷ್ಟಿಯಲ್ಲಿ ಅಲ್ಹಮ್ದುಲಿಲ್ಲಾಹ್ ನಾನು ಅತ್ಯಂತ ಸಂತುಷ್ಟನಾಗಿದ್ದೇನೆ. ಮಾಶಾಅಲ್ಲಾ. ಇನ್ನೂ ಕೂಡ ನಿಮ್ಮಲ್ಲಿ ಪ್ರಶ್ನೆ ಕೇಳುವ ಆಸೆ ಇದೆ, ಆದರೆ ಸಮಯದ ಅವಕಾಶ ಇಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಅಭಿನಂದಿಸಲ್ಪಡುತ್ತಿರುವಂಥ ನಿಮಗೆ ನನ್ನ ವೈಯಕ್ತಿಕ ಪರವಾಗಿ ಕೂಡ ಅಭಿನಂದನೆಗಳು. ನಿಮ್ಮ ಕುಟುಂಬ ಜೀವನ, ನಿಮ್ಮ ದೀರ್ಘಾಯಸ್ಸು ಅಲ್ಲಾಹು ತಾಲ ನಿಮಗೆ ನೀಡಲಿ ಅಂತ ಹೇಳಿ ನಾನು ಆಮೇನ್. ಯಾರ ಪಾಲಿಗೂ ಕೂಡ ಯಾವ ಮುಖ್ಯ ಏನೇನೂ ಮುಖ್ಯವಲ್ಲದ ನನ್ನ ವಿಚಾರಗಳಿಗಾಗಿ ಕಿವಿಗೊಟ್ಟು ಸಹಿಸಿಕೊಂಡಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಅಸ್ಸಲಾಮು ಅಲೈಕುಂ. ವಾಲೇಕುಮ್ ಸಲಾಂ.